ಓಂ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸವಿಯ ಎರಡನೇ ಮಾಸವಾಗಿರುವಂತಹ ಫೆಬ್ರವರಿ ಮಾಸದಲ್ಲಿ ಈ ಒಂದು ದ್ವಾದಶ ರಾಶಿಗಳವರ ಯೋಗ ಫಲಿತಾಂಶಗಳು ಯಾವ ವಿಧವಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುತ್ತದೆ. ಯಾಕೆ ಅಂದರೆ ಈ ದ್ವಾದಶ ರಾಶಿಗಳವರಿಗೆ ಅವರವರದ್ದೇ ಆದಂತಹ ರಾಶಿಗಳಿಗೆ ವಿಭಿನ್ನವಾದಂತಹ ಫಲಿತಾಂಶಗಳಿರೋದ್ರಿಂದಾಗಿ ಪ್ರತ್ಯೇಕವಾಗಿ ಆಯಾ ರಾಶಿಗಳವರ ಒಂದು ಕುಟುಂಬ ಜೀವನ ಆಗಿರಬಹುದು, ವ್ಯಾಪಾರ ವ್ಯವಹಾರ ವೃತ್ತಿಪರವಾದಂತಹ ಉದ್ಯೋಗ ಪರವಾಗಿ ಯಾವ ರೀತಿಯಾದಂತಹ ಯೋಗ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇದ್ದಾರೆ, ವಿವಾಹ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅನ್ನೋದನ್ನು ಈ ಮೂಲಕವಾಗಿ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ದ್ವಾದಶ ರಾಶಿಗಳಲ್ಲಿ ವಿಶೇಷವಾಗಿ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ಮಾಸದ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಮಿಥುನ ರಾಶಿಯವರ ಈ ಒಂದು 2022 ಇಸ್ವಿಯ ಫೆಬ್ರವರಿ ಮಾಸದ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಫೆಬ್ರವರಿಯ ಮಾಸದಲ್ಲಿ ಈ ಒಂದು ಏನು ಮಿಥುನ ರಾಶಿಯವರಿಗೆ ಯಾವ ವಿಧವಾಗಿದೆ ಅನ್ನೋದನ್ನು ನೋಡಿದಾಗ, ಮೊದಲನೇದಾಗಿ ನಾವು ವೃತ್ತಿಪರವಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋಗೋಣ. ವೃತ್ತಿಪರದಂತಹ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಈ ಸಮಯ ಮಿಶ್ರಮವಾಗಿರಲಿದೆ. ಶುಕ್ರ ಮತ್ತು ಮಂಗಳ ದೇವರ ಸಂಯೋಜನೆ ಅನ್ನೋದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತಿದೆ. ಉದ್ಯೋಗಪರವಾದಂತಹ ಜೀವನದಲ್ಲಿ ನೋಡಿದಾಗ ಬದಲಾವಣೆಗಳನ್ನು ನೀವು ಉಂಟು ಮಾಡ್ಕೊಳ್ತೀವಿ. ಹಾಗೆಯೇ ಉದ್ಯೋಗದಲ್ಲಿ ವರ್ಗಾವಣೆಯ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ಮತ್ತು ಮಂಗಳನ ಮಂಗಳನ ಒಂದು ವರ್ಗಾವಣೆಯು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಆದರೆ ಶುಕ್ರ ಹಾಗೂ ಮಂಗಳನ ಸಂಯೋಜನೆಯಿಂದಾಗಿ ನಿಮಗೆ ವರ್ಗಾವಣೆ ಆಗುವಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿನ ಬದಲಾವಣೆಗಳು ಅನ್ನೋದು ನೀವು ಅದನ್ನು ಇಷ್ಟಪಡುವಂತಹ ರೀತಿಯಲ್ಲಿಯೇ ಬಹಳ ವಿಭಿನ್ನವಾಗಿ ನಿಮಗೆ ಆಗಿರುತ್ತದೆ. ಹಾಗೆಯೇ ಪ್ರಯೋಜನಕಾರಿಯೂ ಕೂಡ ಆಗಿರುತ್ತದೆ. ವ್ಯಾಪಾರದಲ್ಲಿ ತೊಡಗಿರುವಂತಹ ಜನರಿಗೆ ಇದು ಯಶಸ್ಸಿನ ಸಮಯ ಅಂತಲೇ ಹೇಳಬಹುದಾಗಿದೆ. ಗುರು 9ನೇ ಮನೆಯಲ್ಲಿ ಇರೋದ್ರಿಂದಾಗಿ ಏನು ದೂರಸ್ಥ ಪ್ರಯಾಣಗಳನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತದೆ. ದೂರ ಪ್ರಯಾಣಗಳನ್ನು ವ್ಯಾಪಾರಸ್ಥರಾಗಿರಬಹುದು, ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಪ್ರಯಾಣಗಳಿಂದ ಲಾಭಗಳನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಈ ಸಮಯದಲ್ಲಿ ಹೊಸ ಸಂಪರ್ಕಗಳನ್ನು ಸಹ ಮಾಡಲಾಗುವುದು, ಇದನ್ನು ವ್ಯವಹಾರದ ದೃಷ್ಟಿಕೋನದಿಂದ ಪ್ರಯೋಜನಕಾರಿಯಾಗಿರುತ್ತವೆ ಅಂತಲೇ ಈ ಮೂಲಕವಾಗಿ ನಿಮಗೆ ತಿಳಿಸ್ಕೊಡಬಹುದಾಗಿದೆ. ಬಹಳ ವಿಭಿನ್ನವಾಗಿ ನಿಮಗೆ ಈ ಒಂದು ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನ ಜೊತೆಗೆ ವಿಶೇಷವಾದಂತಹದನ್ನ ನೀವು ಪಡ್ಕೊಳ್ತಿದ್ದೀರಿ. ಹಾಗೆಯೇ ಇನ್ನು ಮುಂದುವರೆದು ನಾವು ವಿದ್ಯಾರ್ಥಿಗಳಿಗೆ ಹೇಗಿದೆ ಮಿಥುನ ರಾಶಿಯಲ್ಲಿ ಇರುವಂತಹವರಿಗೆ ಅಂತ ನೋಡಿದಾಗ, ಮಿಥುನ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವೆಂದು ಸಾಬೀತುಪಡಿಸುತ್ತದೆ. 5ನೇ ಮನೆಯ ಮೇಲೆ ಗುರುವಿನ ಒಂದು ಪರಿಣಾಮವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ. ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು ಏನು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಾಗ್ತಾ ಇರುವಂತಹ ತೊಡಗಿರುವಂತಹ ವಿದ್ಯಾರ್ಥಿಗಳು ಯಶಸ್ಸನ್ನ ಪಡೆಯಲು ಹೆಚ್ಚಿನ ಕಠಿಣ ಪರಿಶ್ರಮವನ್ನ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಬಹಳ ಒಂದು ಹೆಚ್ಚಿನ ಪರಿಶ್ರಮವನ್ನ ವಿದ್ಯಾರ್ಥಿಗಳು ಪಟ್ಟಾಗ ಉತ್ತಮವಾದಂತಹ ರಿಸಲ್ಟ್ ಅನ್ನ ನೋಡ್ತಾ ಹೋಗ್ತೀರಿ. ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿ ಇದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ. ಹಾಗೆಯೇ ಇನ್ನು ಮುಂದುವರೆದು ಕುಟುಂಬ ಜೀವನದಲ್ಲಿ ನೋಡಿದಾಗ ಕುಟುಂಬ ಜೀವನದಲ್ಲಿ ತೊಂದರೆಗಳಿಂದ ತುಂಬಿರಬಹುದು. 2ನೇ ಮನೆಯ ಮೇಲೆ ಶನಿದೇವರು ಮತ್ತು ಮಂಗಳ ದೇವರ ದೃಷ್ಟಿಯು ಕುಟುಂಬದ ಜೀವನಕ್ಕೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ. ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಯಿಂದಾಗಿ ಸಮಸ್ಯೆಗಳು ಉದ್ಭವಿಸಬಹುದು, ಹೊಸ ವಿವಾದಗಳು ಉಂಟಾಗಬಹುದು. ಹಳೆಯ ವಿಷಯಗಳು ಕಾರಣದಿಂದಾಗಿ ಕುಟುಂಬದಲ್ಲಿ ಒತ್ತಡಗಳು ಕೂಡ ಉಂಟಾಗಬಹುದು. ಈ ರೀತಿಯಾಗಿರುತ್ತದೆ ನಿಮಗೆ ಏನು ಈ ತಿಂಗಳ ದ್ವಿತೀಯಾರ್ಥದಲ್ಲಿ ಕುಟುಂಬದ ಪರಿಸ್ಥಿತಿ ಸಾಮಾನ್ಯವಾಗಿರಬಹುದು. ಈ ರೀತಿಯಾಗಿ ನೀವು ಸ್ವಲ್ಪ ಕುಟುಂಬದ ಪರವಾದಂತಹ ಜೀವನದಲ್ಲಿ ತೊಂದರೆಗಳನ್ನು ಕಾಣ್ತೀರಿ. ಆ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಮುಂದುವರೆದು ನಾವು ಪ್ರೀತಿಯ ಜೀವನದಲ್ಲಿ ಹೇಗಿದೆ ಅಂತ ನೋಡಿದಾಗ, ಪ್ರೀತಿಯ ಜೀವನದಲ್ಲಿ ಮಿಥುನ ರಾಶಿಯಲ್ಲಿ ಇರುವಂತಹವರು ಈ ತಿಂಗಳು ಉತ್ತಮವಾಗಿ ಕಳೆಯುತ್ತೀರಿ. 5ನೆಯ ಮನೆಯ ಅಧಿಪತಿ ಶುಕ್ರ 7ನೆಯ ಮನೆಯಲ್ಲಿ ಮಂಗಳನೊಂದಿಗೆ ಇರುತ್ತಾನೆ. ಹಾಗಾಗಿ ಶುಕ್ರ ಮತ್ತು ಮಂಗಳನ ಸಂಯೋಜನೆ ನಿಮಗೆ ಪ್ರೀತಿಯನ್ನ ಹೆಚ್ಚಿಸುತ್ತದೆ. ಪ್ರೀತಿಯ ಧಾರ ಬಲವಾಗಿರುತ್ತದೆ. ಇದನ್ನ ನೀವು ಬಹಳ ಒಂದು ಅನುಕೂಲಕರವಾದಂತಹ ವಿಷಯವಾಗಿ ಬಲವನ್ನ ಪಡ್ಕೊಳ್ತೀರಿ ಅನ್ನೋದನ್ನ ಈ ಮೂಲಕವಾಗಿ ಹೇಳಬಹುದಾಗಿದೆ. ಇನ್ನು ಮದುವೆ ಆದಂತಹವ್ರಿಗೆ ವಿವಾಹಿತರಿಗೆ ಹೇಗಿದೆ ಅಂತ ನೋಡಿದಾಗ, ವೈವಾಹಿಕ ಜೀವನದಲ್ಲಿ ನಿಮಗೆ ಸಾಮಾನ್ಯವಾಗಿರುತ್ತದೆ ಈ ತಿಂಗಳು. ಜೀವನ ಸಂಗಾತಿ ಪ್ರೀತಿ ಮತ್ತು ಬೆಂಬಲವನ್ನ ಪಡೀತೀರಿ. ಯಾವುದೇ ಯೋಜನೆಗಳನ್ನ ರಚಿಸುದಾದರೂ ಕೂಡ ಅದರಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ. ಈ ವಿಶೇಷವಾಗಿ ನಿಮಗೆ ಸಾಮಾನ್ಯವಾಗಿದ್ರು ಕೂಡ ನಿಮ್ಮ ಪತ್ನಿ ಅಥವಾ ಪತಿ ಅನ್ನುವಂಥವ್ರು ಮಿಥುನ ರಾಶಿಯಲ್ಲಿರುವಂಥವ್ರಿಗೆ
ವಿಶೇಷವಾಗಿ ಅವರ ಬೆಂಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗ್ತದೆ. ಆ ಬೆಂಬಲದಿಂದಲೇ ನಿಮ್ಮ ಒಂದು ಯೋಜನೆಗಳಿಂದ ಅದೆಲ್ಲವೂ ಕೂಡ ಸಫಲವಾಗಲಿಕ್ಕೆ ಕಾರಣವಾಗ್ತಾ ಹೋಗ್ತದೆ. ಹಾಗೆಯೇ ಇನ್ನು ಮುಂದುವರೆದು ಆರ್ಥಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ಈ ತಿಂಗಳು ಆರಂಭವು ಉತ್ತಮವಾಗಿರುತ್ತದೆ. ಉದ್ಯೋಗದಲ್ಲಿರುವಂತಹ ಒಂದು ಜನರಿಗೆ, ಮಿಥುನ ರಾಶಿಯಲ್ಲಿರುವಂತಹವರಿಗೆ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ಪಡೀತೀರಿ. ನಿಮ್ಮ ಹಾರ್ಡ್ ವರ್ಕಿಂಗ್ನ ಫಲಿತಾಂಶಗಳನ್ನ ಈ ಮೂಲಕವಾಗಿ ಪಡ್ಕೊಳ್ಳುವಂತಹ ಬಹಳ ವಿಶೇಷವಾದಂತಹ ಸಂದರ್ಭ ಇದಾಗಿರುತ್ತದೆ. ಹಾಗೆಯೇ ಈ ಒಂದು ಕಚೇರಿಯಲ್ಲಿ ನಿಮ್ಮ ಏನು ಚಿತ್ರ ಸುಧಾರಿಸು ನಿಮ್ಮ ಒಂದು ಕಚೇರಿಯಲ್ಲಿ ಇರುವಂತಹದ್ದೆಲ್ಲ ಕೂಡ ಏನು ವಿಷಯಗಳೆಲ್ಲವೂ ಕೂಡ ಸುಧಾರಿಸ್ತಾ ಹೋಗ್ತದೆ. ನಿಮ್ಮ ಮೇಲಧಿಕಾರಿಗಳ ಮೇಲಿನ ಪರಿಣಾಮವನ್ನ ಬೀರುವಲ್ಲಿ ಯಶಸ್ವಿಗಳಾಗ್ತೀರಿ. ಅವರ ದೃಷ್ಟಿಯಲ್ಲಿ ನೀವು ಇಂಪ್ರೂವ್ ಆಗಿದ್ದೀರಿ. ನಿಮ್ಮ ಒಂದು ಕೇಪಬಿಲಿಟಿ ಚೆನ್ನಾಗಿದೆ, ನಿಮ್ಮ ಒಂದು ಹಾರ್ಡ್ ವರ್ಕ್ ಚೆನ್ನಾಗಿದೆ ಅನ್ನೋದನ್ನ ನೀವು ಆ ಒಂದು ದೃಷ್ಟಿಕೋನದಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಒಂದು ಮೇಲಧಿಕಾರಿಗಳ ಒಂದು ದೃಷ್ಟಿಕೋನದಲ್ಲಿ ಹಾಗೇನೆ ಇನ್ನು ಮುಂದುವರೆದು ಆರೋಗ್ಯಪರವಾದಂತಹ ದೃಷ್ಟಿಕೋನದಲ್ಲೂ ನೋಡಿದಾಗ ಈ ಸಮಯ ಸವಾಲುಗಳಿಂದ ತುಂಬಿರಲಿದೆ. ಆರನೆಯ ಮನೆಯಲ್ಲಿ ಕೇತು ಮತ್ತು ಎಂಟನೆಯ ಮನೆಯಲ್ಲಿ ಶನಿದೇವರ ಉಪಸ್ಥಿತಿಯು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದರೊಂದಿಗೆ ಹನ್ನೆರಡನೆಯ ಮನೆಯ ರಾಹು ಇರುವುದರಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ. ಕುಟುಂಬ ಜೀವನದಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಾಗಿರಬಹುದು, ಎಲ್ಲದರಲ್ಲೂ ಕೂಡ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮಿಥುನ ರಾಶಿಯಲ್ಲಿರುವಂತಹವರು ಈ ರೀತಿಯಾಗಿ ಫೆಬ್ರವರಿ ಮಾಸದ ಮಾಸ ಭವಿಷ್ಯ ಇದೆ. ಇನ್ನೂ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಭಾನುವಾರ ದಿನದಂದು ಭೈರವ ದೇವರಿಗೆ ಆ ಭೈರವನನ್ನ ಕಾಲ ಭೈರವನನ್ನ ನೀವು ಆರಾಧಿಸಬೇಕಾಗುತ್ತದೆ. ಹಸುವಿಗೆ ಏನು ಹಸಿಯ ಮೇವನ್ನ ಅಂದ್ರೆ ಹುಲ್ಲನ್ನ ನಿಮ್ಮ ಕೈಯಾರೆ ತಿನ್ನಿಸೋದ್ರಿಂದಾಗಿ ಅಥವಾ ಹಸಿ ತರಕಾರಿಗಳನ್ನ ಹಸಿ ಸೊಪ್ಪುಗಳನ್ನ ನಿಮ್ಮ ಕೈಯಾರೆ ತಿನ್ನಿಸೋದ್ರಿಂದಾಗಿ ಹಸುವಿನ ಒಂದು ಕಾಮಧೇನುವಿನ ಅನುಗ್ರಹದಿಂದಾಗಿ ನಿಮ್ಗೆ ಸಕಲ ದೇವತೆಗಳ ಅನುಗ್ರಹದಿಂದ ನಿಮ್ಮ ಪರಿಸ್ಥಿತಿಗಳು ಸುಧಾರಿಸುವಂತಹ ಅನುಕೂಲಕರವಾದಂತಹ ಫಲಿತಾಂಶಗಳು ನೀವು ಕಾಣ್ತಾ ಹೋಗ್ತೀರಾ. ಮಿಥುನ ರಾಶಿಯಲ್ಲಿ ಇರುವಂತಹವರು ಈ ಮೂಲಕವಾಗಿ ಮಿಥುನ ರಾಶಿಯಲ್ಲಿ ಇರುವಂತಹವರ ಒಂದು ಮಾಸ ಭವಿಷ್ಯ ಏನು ಫೆಬ್ರವರಿ ಮಾಸದ ಮಾಸ ಭವಿಷ್ಯ ಅನ್ನೋದು ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯದ ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಒಂದು ಮಾಸ ಭವಿಷ್ಯವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇತರಿಗೂ ಕೂಡ ಇದನ್ನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಮೂಲಕವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇಶನ ಸುಖಿನೋ ಭವಂತು.